हेलो एसएसएलसी स्टूडेंट्स वेलकम इवत्तु नावु घटक 11 त्रिकोणमितीय प्रस्तावने अभ्यास 11.1 प्रारंभ माडोण। अर्शिया नास फ्रॉम गुलबर्गा। मोदलने प्रश्ने त्रिभुज एबीसी अल्ली बी अल्ली लंबकोनवागिदे। एबी इज इक्वल टू 24 सेंटीमीटर, बीसी इज इक्वल टू 7 सेंटीमीटर आदरे इवुगळन्नु कंडुहिडियिरि। ಇದರಲ್ಲಿ ಎರಡು ಪ್ರಶ್ನೆ ಇದೆ, ಸೈನ್ ಎ ಕಾಸ್ ಎ, ಸೈನ್ ಸಿ ಕಾಸ್ ಸಿ, ಇದರ ಬೆಲೆ ನಾವು ಕಂಡುಹಿಡಿಬೇಕು. ಪ್ರಶ್ನೆಯಲ್ಲಿ ಕೊಟ್ಟಿರ್ತಕ್ಕಂಥ ಮಾಹಿತಿಯನ್ನು ಗಮನಿಸಿ ಮಕ್ಕಳೇ, ತ್ರಿಭುಜ ಎ ಬಿ ಸಿ ಎಂದು ಹೇಳಿದ್ದಾರೆ. ಸೊ ನಾವು ಮೊದಲು ಒಂದು ರಫ್ ಡಯಾಗ್ರಾಮ್ ತ್ರಿಭುಜ ಎ ಬಿ ಸಿ ಅನ್ನು ರಚನೆ ಮಾಡ್ಕೋಬೇಕು. ಈ ತ್ರಿಭುಜ ಎ ಬಿ ಸಿ ಯಲ್ಲಿ ಬಿ ಲಂಬಕೋನವಾಗಿದೆ. ಎ ಬಿ ಅಳತೆ ಎಷ್ಟು ಕೊಟ್ಟಿದ್ದಾರೆ? 24 ಸೆಂಟಿಮೀಟರ್, ಬಿ ಸಿ 7 ಸೆಂಟಿಮೀಟರ್. ಆದರೆ ಇನ್ನೊಂದು ಬಾಹುವಿನ ಅಳತೆ ಕೊಟ್ಟಿಲ್ಲ. ಇದು ಯಾವ ಬಾಹು ಮಕ್ಕಳೇ, ನೆನಪಿದೆಯಾ ನಿಮಗೆ? ಇದು ತ್ರಿಭುಜದ ಅತ್ಯಂತ ದೊಡ್ಡ ಬಾಹು. ಎಸ್, ಇದು ವಿಕರ್ಣ ಆಗಿದೆ. ಈ ವಿಕರ್ಣದ ಬೆಲೆಯನ್ನು ನಾವು ಮೊದಲು ಕಂಡುಹಿಡಿಬೇಕು. ಈ ತ್ರಿಭುಜದಲ್ಲಿ ಮೂರು ಬಾಹುಗಳ ಅಳತೆ ನಮಗೆ ಗೊತ್ತಿದ್ರೆ ನಾವು ತ್ರಿಕೋನಮಿತಿಯ ಎಲ್ಲ ಅನುಪಾತಗಳನ್ನು ಸರಳವಾಗಿ ಕಂಡುಹಿಡಿಯಬಹುದು. ತ್ರಿಭುಜ ಎ ಬಿ ಸಿಯಲ್ಲಿ ಬಿ ಕೋನ 90 ಡಿಗ್ರಿ ಆದರೆ ಪೈಥಾಗೊರಸ್ ಪ್ರಮೇಯದ ಪ್ರಕಾರ ನಾವು ಈ ರೀತಿ ಬರೆಯಬಹುದು. ಈ ಪೈಥಾಗೊರಸ್ ಪ್ರಮೇಯದ ಸಹಾಯದಿಂದ ನಾವು ವಿಕರ್ಣದ ಉದ್ದವನ್ನು ಕಂಡುಹಿಡಿಯಬಹುದು. ಪೈಥಾಗೊರಸ್ ಪ್ರಮೇಯದ ಪ್ರಕಾರ ವಿಕರ್ಣದ ಮೇಲಿನ ವರ್ಗವು ಉಳಿದೆರಡು ಬಾಹುಗಳ ವರ್ಗಗಳ ಮೊತ್ತಕ್ಕೆ ಸಮನಾಗಿರುತ್ತದೆ. ಇಲ್ಲಿ ವಿಕರ್ಣ ಎ ಸಿ, ಇದರ ವರ್ಗ ಓಕೆ ಇಸ್ ಈಕ್ವಲ್ ಟು ಉಳಿದೆರಡು ಬಾಹುಗಳು ಎ ಬಿ ಮತ್ತು ಬಿ ಸಿ ವರ್ಗಗಳ ಮೊತ್ತಕ್ಕೆ ಸಮನಾಗಿರುತ್ತದೆ. ಈಗ ಬೆಲೆಯನ್ನು ಆದೇಶಿಸೋಣ. ಎ ಸಿ ಸ್ಕ್ವಯರ್ ಇಸ್ ಈಕ್ವಲ್ ಟು ಎ ಬಿ ಬೆಲೆ ನಮಗೆ ಗೊತ್ತಿದೆ 24 ಸ್ಕ್ವಯರ್, ಬಿ ಸಿ ಬೆಲೆ 7 ಸ್ಕ್ವಯರ್. ಈ 24 ಅನ್ನು ನಾವು ಎರಡು ಬಾರಿ ಗುಣಾಕಾರ ಮಾಡಬೇಕು. ಸ್ಕ್ವಯರ್ ಅಂದರೆ ನಾವು ಟೂ ಟೈಮ್ಸ್ ಗುಣಾಕಾರ ಮಾಡ್ತೀವಿ. 576 ನಮಗೆ ಸಿಗುತ್ತದೆ. 7 ಸ್ಕ್ವಯರ್ ಅಂತಂದರೆ 49, 7 ಇಂಟು 7 49, ಎರಡು ಕೂಡಿಸಿದಾಗ 625 ನಮಗೆ ಸಿಗುತ್ತದೆ. ಈಗ ನೆಕ್ಸ್ಟ್ ಹಂತ ಏನಂದ್ರೆ, ಈ ಸ್ಕ್ವಯರ್ ಇದೆಯಲ್ವಾ, ಲೆಫ್ಟ್ ಸೈಡಿಂದ ರೈಟ್ ಸೈಡಿಗೆ ಹೋದರೆ ಅದು ವರ್ಗಮೂಲ ಆಗುತ್ತೆ. ರೂಟ್ 625, ಇದರ ಬೆಲೆ 25 ಸೆಂಟಿಮೀಟರ್. 25 ಇಂಟು 25 625. ಸೊ ವಿಕರ್ಣದ ಬೆಲೆ ನಮಗೆ ಸಿಕ್ಕಿದೆ 25 ಸೆಂಟಿಮೀಟರ್. ಇವಾಗ ನಮಗೆ ಮೂರು ಬಾಹುಗಳ ಅಳತೆ ಸಿಕ್ಕಿದೆ. ನಾವು ಈಗ ಬೆಲೆಯನ್ನು ಕಂಡುಹಿಡಿಯೋಣ. ಸೈನ್ ಎ ಕಾಸ್ ಎ, ಮೊದಲು ಸೈನ್ ಎ. ನೆನಪಿದೆಯಾ ಮಕ್ಕಳೇ ನಿಮಗೆ, ನಾನು ತ್ರಿಕೋನಮಿತಿಯ ಅನುಪಾತಗಳು ಹೇಳುವಾಗ ನಿಮಗೆ ಸೂತ್ರವನ್ನು ಹೇಳಿಕೊಟ್ಟಿದೆ, ಸೈನ್ ಕಾಸ್ ಟ್ಯಾನ್ ಅ ವಿ ಪಾವಿ ಅಪ ಅಂತ. ಸೈನ್ ಅಂದರೆ ಅ ವಿ, ಅಭಿಮುಖ ವಿಕರ್ಣ. ಅಭಿಮುಖ ವಿಕರ್ಣ ಯಾವ ಕೋನಕ್ಕೆ? ಎ ಕೋನಕ್ಕೆ. ಎ ಕೋನಕ್ಕೆ ಅಭಿಮುಖ ವಿಕರ್ಣ. ಎ ಕೋನಕ್ಕೆ ಅಭಿಮುಖ ಬಾಹು ಬಿ ಸಿ, ಇದರ ಬೆಲೆ 7 ಸೆಂಟಿಮೀಟರ್. ಓಕೆ, ನೆಕ್ಸ್ಟ್ ವಿಕರ್ಣ. ವಿಕರ್ಣ ಅಂದರೆ ಇಲ್ಲಿ ಎ ಸಿ ಆಗಿದೆ. ಎ ಸಿ, ಇದರ ಬೆಲೆ 25. ಎ ಸಿ ಇಸ್ ಈಕ್ವಲ್ ಟು 25. ಈಗ ನೆಕ್ಸ್ಟ್ ಕಾಸ್ ಎ. ಕಾಸ್ ಎ ಪಾ ವಿ, ಪಾರ್ಶ್ವ ವಿಕರ್ಣ. ಎ ಕೋನಕ್ಕೆ ಪಾರ್ಶ್ವ ವಿಕರ್ಣ. ಎ ಕೋನಕ್ಕೆ ಪಾರ್ಶ್ವ ಬಾಹು ಎ ಬಿ, ವಿಕರ್ಣ ಎ ಸಿ. ಎ ಬಿ ಬೆಲೆ 24, ಎ ಸಿ ಬೆಲೆ 25. ಸೈನ್ ಸಿ, ನೆಕ್ಸ್ಟ್ ಕ್ವಶನ್. ಸೈನ್ ಸಿ, ಸೈನ್ ಅಂದರೆ ಅಭಿಮುಖ ವಿಕರ್ಣ ಅ ವಿ. ಯಾವ ಕೋನಕ್ಕೆ ಗಮನಿಸಿ? ಸಿ ಕೋನಕ್ಕೆ. ಸಿ ಕೋನಕ್ಕೆ ಅಭಿಮುಖ ಬಾಹು ಎ ಬಿ, ಇದರ ಬೆಲೆ 24. ನೆಕ್ಸ್ಟ್ ವಿಕರ್ಣ. ವಿಕರ್ಣ ಎ ಸಿ, ಇದರ ಬೆಲೆ 25. ನೆಕ್ಸ್ಟ್ ಕಾಸ್ ಸಿ ಪಾ ವಿ, ಯಾವ ಕೋನಕ್ಕೆ? ಸಿ ಕೋನಕ್ಕೆ. ಸಿ ಕೋನಕ್ಕೆ ಪಾರ್ಶ್ವ ಬಾಹು ಮತ್ತು ವಿಕರ್ಣ.
ತ್ರಿಕೋನಕ್ಕೆ ಪಾರ್ಶ್ವ ಬಿ ಸಿ 7 ಸೆಂಟಿಮೀಟರ್. ಎ ನೆಕ್ಸ್ಟ್ ವಿಕರ್ಣ, ವಿಕರ್ಣ ಎ ಸಿ 25. ಓಕೆ, ಅರ್ಥ ಆಯ್ತಾ ಮಕ್ಕಳೇ? ನೀವು ತ್ರಿಕೋನಮಿತಿಯ ಅನುಪಾತಗಳು ಮತ್ತು ಸೂತ್ರ ಅವಿ ಪಾವಿ ಅಪ ಇದನ್ನು ನೆನ್ಪಿಟ್ಕೊಂಡ್ರೆ ಇಂತಹ ಲೆಕ್ಕಗಳನ್ನು ಸರಳವಾಗಿ ಬಿಡಿಸಬಹುದು. ಎರಡೇ ಪ್ರಶ್ನೆ, ಚಿತ್ರ 11.12 ಟ್ಯಾನ್ ಪಿ ಮೈನಸ್ ಕಾಟ್ ಆರ್ ಕಂಡುಹಿಡಿಯಿರಿ ಎಂದು ಪ್ರಶ್ನೆ ಇದೆ. ಇದು ಚಿತ್ರ ಆಗಿದೆ. ಚಿತ್ರದಲ್ಲಿ ಗಮನಿಸಿ ಮಕ್ಕಳೇ, ಎರಡು ಬಾಹುಗಳ ಅಳತೆ ಕೊಟ್ಟಿದ್ದಾರೆ, ಇನ್ನೊಂದು ಬಾಹುವಿನ ಅಳತೆ ನಾವು ಕಂಡುಹಿಡಿಬೇಕು. ಮೂರು ಬಾಹುಗಳ ಅಳತೆ ನಮಗೆ ಸಿಕ್ಕಿದ್ರೆ ನಾವು ಟ್ಯಾನ್ ಪಿ ಮೈನಸ್ ಕಾಟ್ ಆರ್ ಬೆಲೆ ಕಂಡುಹಿಡಿಬಹುದು. ತ್ರಿಭುಜ ಪಿ ಕ್ಯೂ ಆರ್ ದಲ್ಲಿ ಕೋನ ಕ್ಯೂ ಇಸ್ ಈಕ್ವಲ್ ಟು 90 ಡಿಗ್ರಿ. ಆದರೆ ನಾವು ಪೈಥಾಗೊರಸ್ ಪ್ರಮೇಯದ ಪ್ರಕಾರ ಈ ರೀತಿ ಬರೆಯಬಹುದು, ಪಿ ಆರ್ ಸ್ಕ್ವಯರ್ ಇಸ್ ಈಕ್ವಲ್ ಟು ಪಿ ಕ್ಯೂ ಸ್ಕ್ವಯರ್ ಪ್ಲಸ್ ಕ್ಯೂ ಆರ್ ಸ್ಕ್ವಯರ್. ಪಿ ಆರ್ ಅಂದರೆ ವಿಕರ್ಣ. ಉಳಿದೆರಡು ಬಾಹುಗಳು ನೋಡಿ, ಪಿ ಕ್ಯೂ ಕ್ಯೂ ಆರ್. ವಿಕರ್ಣದ ಮೇಲಿನ ವರ್ಗವು ಉಳಿದೆರಡು ಬಾಹುಗಳ ಮೇಲಿನ ವರ್ಗಗಳ ಮೊತ್ತಕ್ಕೆ ಸಮನಾಗಿರುತ್ತದೆ. ಈಗ ಬೆಲೆಯನ್ನು ಆದೇಶಿಸಿ, ಪಿ ಆರ್ ಬೆಲೆ 13 ಸ್ಕ್ವಯರ್, ಪಿ ಕ್ಯೂ ಬೆಲೆ 12 ಸ್ಕ್ವಯರ್ ಪ್ಲಸ್ ಕ್ಯೂ ಆರ್ ಬೆಲೆ ನಮಗೆ ಗೊತ್ತಿಲ್ಲ, ಅದು ಹಂಗೆ ಇಡಬೇಕು. 13 ಸ್ಕ್ವಯರ್ ಇಸ್ ಈಕ್ವಲ್ ಟು 169, 12 ಸ್ಕ್ವಯರ್ 12 × 12 144, ಇದು ಕ್ಯೂ ಆರ್ ಸ್ಕ್ವಯರ್. 144 ರೈಟ್ ಸೈಡಿಗಿದೆ, ನಾವು ಲೆಫ್ಟ್ ಸೈಡಿಗೆ ಶಿಫ್ಟ್ ಮಾಡಿದರೆ ಇದು ಮೈನಸ್ ಆಗುತ್ತೆ. ಇದು ಮೈನಸ್ ಮಾಡಿದಾಗ ನಮಗೆ ಉತ್ತರ 25 ಸಿಗುತ್ತದೆ. 25 ಇಸ್ ಈಕ್ವಲ್ ಟು ಕ್ಯೂ ಆರ್ ಸ್ಕ್ವಯರ್. ಕ್ಯೂ ಆರ್ ಸ್ಕ್ವಯರ್ ರೈಟ್ ಸೈಡಿಗಿದೆ, ನಾನು ಲೆಫ್ಟ್ ಸೈಡಿಗೆ ಬರೆದಿದ್ದೇನೆ. 25 ಇದು ಲೆಫ್ಟ್ ಸೈಡಿದೆ, ರೈಟ್ ಸೈಡಿಗೆ ಬರೆದಿದ್ದೇನೆ, ಶಿಫ್ಟ್ ಮಾಡಿದ್ದೇನೆ ಅಷ್ಟೇ, ಏನು ವ್ಯತ್ಯಾಸ ಆಗಲ್ಲ. ಇದು ಸ್ಕ್ವಯರ್ ಆ ಸೈಡ್ ಹೋಗಿ ರೈಟ್ ಸೈಡ್ ಹೋಗಿ ರೂಟ್ ಆಗುತ್ತೆ. ರೂಟ್ ಸ್ಕ್ವಯರ್ ರೂಟ್ ವರ್ಗಮೂಲ 25ರ ವರ್ಗಮೂಲ ಎಷ್ಟು? 5 ಸೆಂಟಿಮೀಟರ್. ಸೊ ನಮಗೆ ಕ್ಯೂ ಆರ್ ಬೆಲೆ 5 ಸೆಂಟಿಮೀಟರ್ ಎಂದು ಸಿಕ್ಕಿದೆ. ಈಗ ನೆಕ್ಸ್ಟ್ ಟ್ಯಾನ್ ಪಿ ಮೈನಸ್ ಕಾಟ್ ಆರ್ ಬೆಲೆ ನಾವು ಕಂಡುಹಿಡಿಬೇಕು. ಟ್ಯಾನ್ ಪಿ, ಟ್ಯಾನ್ ಪಿ ಅಂದರೆ ಟ್ಯಾನ್ ಅಂದರೆ ಏನು? ಫಸ್ಟ್ ಅಭಿಮುಖ ಭಾಗಿಸು ಅ ಪ. ಎಸ್, ಅಭಿಮುಖ ಭಾಗಿಸು ಪಾರ್ಶ್ವ. ಅಭಿಮುಖ ಅಂದರೆ ಪಿ ಕೋನಕ್ಕೆ ಅಭಿಮುಖ. ಈ ಪಿ ಕೋನಕ್ಕೆ ಅಭಿಮುಖ ಬಾಹು, ಪಿ ಕೋನಕ್ಕೆ ಅಭಿಮುಖ ಬಾಹು ಕ್ಯೂ ಆರ್ ಆಗಿದೆ. ಇದರ ಬೆಲೆ 5 ಮತ್ತು ಪಾರ್ಶ್ವ ಬಾಹು 12. ಓಕೆ, 5/12 ನಾ ಇಲ್ಲಿ ಬರೆದಿದ್ದೇನೆ. ಕಾಟ್ ಆರ್, ಕಾಟ್ ಅನುಪಾತಗಳೇನು? ಟ್ಯಾನ್ದು ವಿಲೋಮ ಆಗಿರುತ್ತೆ, ಅಂದರೆ ಪಾರ್ಶ್ವ ಭಾಗಿಸು ಅಭಿಮುಖ. ಈ ಆರ್ ಕೋನಕ್ಕೆ ಪಾರ್ಶ್ವ ಬಾಹು ಕ್ಯೂ ಆರ್ 5 ಸೆಂಟಿಮೀಟರ್, ಅಭಿಮುಖ ಬಾಹು ಪಿ ಕ್ಯೂ 12 ಸೆಂಟಿಮೀಟರ್. ಸೊ 5/12 ನಮಗೆ ಸಿಕ್ಕಿದೆ. ಈ ಎರಡು ಸೇಮ್ ಇದೆ ಅಲ್ವಾ ಮಕ್ಕಳೇ? ಸೊ ಮೈನಸ್ ಮಾಡಿದಾಗ ನಮಗೆ ಇಲ್ಲಿ 0 ಬರುತ್ತದೆ. ಸೊ ಟ್ಯಾನ್ ಪಿ ಮೈನಸ್ ಕಾಟ್ ಆರ್ ಬೆಲೆ 0 ಆಗಿದೆ. ಓಕೆ, ಈಗ ನಾವು ಮೂರನೇ ಪ್ರಶ್ನೆಗೆ ಹೋಗೋಣ. ಸೈನ್ ಎ ಇಸ್ ಈಕ್ವಲ್ ಟು 3/4 ಆದರೆ ಕಾಸ್ ಎ ಮತ್ತು ಟ್ಯಾನ್ ಎ ಬೆಲೆ ಲೆಕ್ಕಿಸಿ ಎಂದು ಪ್ರಶ್ನೆ ಇದೆ. ಇಲ್ಲಿ ತ್ರಿಭುಜ ಕೊಟ್ಟಿಲ್ಲ, ನಾವೇ ತ್ರಿಭುಜ ರಚನೆ ಮಾಡಬೇಕು. ಇಲ್ಲಿ ಸೈನ್ ಎ ಬೆಲೆ 3/4 ಎಂದು ಕೊಟ್ಟಿದ್ದಾರೆ. ಸೈನ್ ಅನುಪಾತಗಳು ನಮಗೆ ಗೊತ್ತಿದೆ, ಅಭಿಮುಖ ಭಾಗಿಸು ವಿಕರ್ಣ ಅ ವಿ ಅಂತ. ಅಭಿಮುಖ ಎ ಕೋನಕ್ಕೆ ಅಭಿಮುಖವಾಗಿರುವ ಬಾಹು 3 ಆಗಿದೆ. ಎ ಕೋನಕ್ಕೆ ವಿಕರ್ಣ ಎಷ್ಟು? 4 ಆಗಿದೆ. ಇಲ್ಲಿ ಎ ಕೋನಕ್ಕೆ ಅಭಿಮುಖ 3 ಮತ್ತು ವಿಕರ್ಣ 4. ಇನ್ನೊಂದು ಬಾಹು ನಾವು ಕಂಡುಹಿಡಿಬೇಕು.
ತ್ರಿಭುಜ ABCಯಲ್ಲಿ ಕೋನ B 90 ಡಿಗ್ರಿ, ಆದರೆ ಪೈಥಾಗರಸ್ ಪ್ರಮೇಯದ ಪ್ರಕಾರ ವಿಕರ್ಣದ ವರ್ಗವು, ಇಲ್ಲಿ ವಿಕರ್ಣ ಎ ಸಿ ಆಗಿದೆ, ಎ ಸಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಉಳಿದೆರಡು ಬಾಹುಗಳು ಎ ಬಿ ಸ್ಕ್ವೇರ್ ಪ್ಲಸ್ ಬಿ ಸಿ ಸ್ಕ್ವೇರ್. ಎ ಸಿ ಬೆಲೆ 4 ಸ್ಕ್ವೇರ್, ಎ ಸಿ ಇಸ್ ಈಕ್ವಲ್ ಟು 4 ಆಗಿದೆ. 4 ಸ್ಕ್ವೇರ್ ಇಸ್ ಈಕ್ವಲ್ ಟು ಎ ಬಿ ಸ್ಕ್ವೇರ್ ಬೆಲೆ ನಮಗೆ ಗೊತ್ತಿಲ್ಲ. ಬಿ ಸಿ, ಬಿ ಸಿ ಅಳತೆಯಲ್ಲಿ 3 ಆಗಿದೆ, 3 ಸ್ಕ್ವೇರ್. ಸೊ 4 ಸ್ಕ್ವೇರ್ ಇಸ್ 16 ಇಸ್ ಈಕ್ವಲ್ ಟು ಎ ಬಿ ಸ್ಕ್ವೇರ್ ಪ್ಲಸ್ 3 ಸ್ಕ್ವೇರ್ ಇಸ್ 9. ಈ 9 ಈ ಸೈಡ್ ತಗೊಂಡ್ರೆ ಮೈನಸ್ ಆಗುತ್ತೆ, ಮೈನಸ್ ಮಾಡಿದಾಗ ಇಲ್ಲಿ ನಮಗೆ 7 ಅಂತ ಬಂತು. ಕರೆಕ್ಟಾಗಿ ಬರ್ಕೋತೇನೆ, ಎ ಬಿ ಸ್ಕ್ವೇರ್ ಇಸ್ ಈಕ್ವಲ್ ಟು 7. ಇದು ಸ್ಕ್ವೇರ್ ಈ ಸೈಡ್ ಹೋಗಿ ರೂಟ್ ವರ್ಗಮೂಲ ಆಗುತ್ತೆ. ಸೊ ಎ ಬಿ ಬಾಹುವಿನ ಅಳತೆ ರೂಟ್ 7. ಕಾಸ್ ಎ ಬೆಲೆ ಕಂಡುಹಿಡಿಯೋಣ. ಕಾಸ್ ಎ ಅನುಪಾತಗಳು ಪಾ ವಿ, ಪಾರ್ಶ್ವ ವಿಕರ್ಣ. ಪಾರ್ಶ್ವ ಎ ಕೋನಕ್ಕೆ, ಪಾರ್ಶ್ವ ಬಾಹು ಎ ಕೋನಕ್ಕೆ ನೋಡಿ, ಎ ಕೋನಕ್ಕೆ ಈ ಸೈಡ್ ವಿಕರ್ಣ, ಈ ಸೈಡ್ ಪಾರ್ಶ್ವ. ಪಾರ್ಶ್ವ ಅಂದ್ರೆ ಎ ಬಿ, ಎ ಬಿ ಬೆಲೆ ಎಷ್ಟಿಲ್ಲಿ ರೂಟ್ 7. ವಿಕರ್ಣ, ವಿಕರ್ಣ ಎ ಸಿ ಇದರ ಬೆಲೆ 4, ಎ ಸಿ ಇಸ್ ಈಕ್ವಲ್ ಟು 4. ನೆಕ್ಸ್ಟ್ ಟ್ಯಾನ್ ಎ ಇಸ್ ಈಕ್ವಲ್ ಟು ಅ ಪ ಅಭಿಮುಖ ಪಾರ್ಶ್ವ. ಅಭಿಮುಖ ಎ ಕೋನಕ್ಕೆ ಅಭಿಮುಖ ಬಾಹು, ಎ ಕೋನಕ್ಕೆ ಅಭಿಮುಖ ಬಾಹು ನೋಡಿ ಇದು 3. ಪಾರ್ಶ್ವ ಎ ಬಿ ರೂಟ್ 7. ಸೊ ಇದರ ಬೆಲೆ 3/√7 ಆಗಿದೆ. ಸೊ ವಿದ್ಯಾರ್ಥಿಗಳೇ, ಈ ಮೂರು ಲೆಕ್ಕ ನಿಮಗೆ ಅರ್ಥ ಆಗಿದೆ ಅಂತ ತಿಳ್ಕೊತೇನೆ. ಈ ಮೂರು ಲೆಕ್ಕಗಳು ನೀವು ಪ್ರಾಕ್ಟೀಸ್ ಮಾಡಬೇಕು, ಇದರ ಮುಂದಿನ ಲೆಕ್ಕನೂ ಟ್ರೈ ಮಾಡಿ. ನಾನು ಮುಂದಿನ ಲೆಕ್ಕಗಳನ್ನು ತಿಳಿಸಲು ಪ್ರಯತ್ನಿಸುತ್ತೇನೆ. ಧನ್ಯವಾದಗಳು.